ಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹೊಂದಿಸುತ್ತಾ ನಮ್ಮ ಎನ್ ಆರ್ ಎಲ್ ಎಮ್ ಯೋಜನೆಯ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಾನು ಇಲ್ಲಿ ತಿಳಿಸುತ್ತೇನೆ ಎನ್ ಆರ್ ಎಲ್ ಎಮ್ ಅಂದರೆ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಂತ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಸರ್ಕಾರ ಅಡಿಯಲ್ಲಿ ನಡೀತಾ ಇರುವಂತಹ ಒಂದು ಕಾರ್ಯಕ್ರಮ ಆಗಿರುತ್ತದೆ ಕೇಂದ್ರ ಸರ್ಕಾರ ಅರವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ನಲವತ್ತು ಪರ್ಸೆಂಟ್ ಅನುದಾನದಲ್ಲಿ ನಡೀತಾ ಇದೆ ಈ ಯೋಜನೆಯಲ್ಲಿ ನಾವು ತಾಲೂಕು ಪಂಚಾಯಿತಿಯಲ್ಲಿ ನಾಲ್ಕು ಜನ ಸಿಬ್ಬಂದಿ ಪ್ರಸ್ತುತ ಇದ್ದೀವಿ ಒಬ್ಬ ಟಿ ಪಿ ಎಮ್ಮು ಇಬ್ಬರು ಸೂಪರ್ವೈಜರ್ಸು ಒಬ್ಬ ಡಿ ಒ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಸುಮಾರು ಹತ್ತು ಜನ ನಾವು ಸಿಬ್ಬಂದಿಗಳು ಇಲ್ಲಿ ಆಗ್ತೀವಿ ಟೋಟಲ್ಲು ಸದ್ಯಕ್ಕೆ ನಾವು ನಾಲ್ಕು ಜನ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ಅದೇ ರೀತಿ ಒಂದೊಂದು ಪಂಚಾಯಿತಿಯಲ್ಲಿ ಒಂದು ಒಕ್ಕೂಟ ಅಂತ ಇರುತ್ತೆ ಪಂಚಾಯತಿ ಮಟ್ಟದ ಒಕ್ಕೂಟ ಅಂತ ಆ ಒಕ್ಕೂಟದಲ್ಲಿ ಒಬ್ಬರು ಎಮ್ ಬಿ ಕೆ ಅಂತ ಕೆಲಸ ಇರ್ತಾರೆ ಇಬ್ಬರು ಎಲ್ ಸಿ ಆರ್ ಪಿ ಅಂತ ಕೆಲಸ ಮಾಡ್ತಾಯಿದ್ರು ಇವಾಗ ಹೊಸ ಹೊಸ ನಮ್ಮ ಎನ್ ಆರ್ ಎಲ್ ಎಮ್ ತುಂಬ ಇದೆ ಮೊದಲು ಗಿಡವಾಗಿತ್ತು ಇವಾಗ ಮರವಾಗಿ ಇದೆ ಅದರಿಂದಾಗಿ ಇವಾಗ ನಮ್ಮಲ್ಲಿ ಸಿಬ್ಬಂದಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾಯಿದೆ ಅದರಲ್ಲಿ ಇವಾಗ ಕೃಷಿ ಸಖಿ ಅಂತ ಒಬ್ಬರು ಕೃಷಿಗೆ ಸಂಬಂಧಿಸಿದಂತೆ ಅವರು ಕೆಲಸ ಮಾಡ್ತಾರೆ ಪಶು ಸಖಿ ಅಂತ ಒಬ್ಬರು ಪಶುಗೆ ಅಂದರೆ ಆ ಇಲಾಖೆಯಲ್ಲಿ ಏನೇನು ಸಿಗುತ್ತೆ ಏನೇನು ಕಾರ್ಯಕ್ರಮಗಳಿವೆ ಅಂತ ಅವರು ಕೆಲಸ ಮಾಡ್ತಾರೆ ಬಿ ಆರ್ ಪಿ ಅಂತ ಕೆಲಸ ಮಾಡ್ತಾರೆ ಅವರು ಬ್ಯಾಂಕಿಗೆ ಸಂಬಂಧಿಸಿದಂತೆ ಕೆಲಸ ಮಾಡ್ತಾರೆ ಇನ್ನು ಈ ಕೃಷಿ ಸಖಿ ಪಶು ಸಖಿಗಳ ಮೇಲ್ಗಡೆ ಬ್ಲ್ಯಾಕ್ ಕೋಡಿನ ಮ್ಯಾನೇಜರ್ಸ್ ಅಂತ ಹೊಸದಾಗಿ ಬರ್ತಾರೆ ಅವ್ರ ಕ ಸೂಪರ್ವೈಸರ್ಸ್ ಸೂಪರ್ವೈಜರ್ಸ್ ಅಂತ ಇಬ್ಬರು ಬರ್ತಾರೆ ಅದು ಈಗಾಗಲೇ ಕಾಲ್ಫರ್ ಮಾಡಿದ್ದಾರೆ ಅವರಿನ್ನ ಆಯ್ಕೆ ಆಗಿಲ್ಲ ಈ ಥರ ಸಿಬ್ಬಂದಿಗಳು ನಮ್ಮಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ ಈ ಎಮ್ಮಿ ಕೆಗಳು ಅವರ ಮುಖ್ಯ ಕೆಲಸ ಏನಂದರೆ ಒಕ್ಕೂಟವನ್ನು ನಿರ್ವಹಿಸ ಮಾಡ್ಕೊಂಡು ಹೋಗ್ತಾರೆ ಪುಸ್ತಕ ನಿರ್ವಹಣೆ ಮಾಡೋದು ಮಾಹಿತಿ ಕೊಡೋದು ಆ ಕೆಲಸ ಅವ್ರದ್ದಾಗಿರುತ್ತೆ ಎಲ್ ಸಿ ಆರ್ ಪಿಗಳು ಪ್ರತಿ ಹಳ್ಳಿಗಳಿಗೆ ಹೋಗಿ ಸಂಘಗಳು ಮಾಡೋದು ಅದನ್ನು ತಂದುಕೊಡೋದು ಎಮ್ ಐ ಎಸ್ ಮಾಡೋದು ಆ ಕೆಲಸ ಎಲ್ಲ ಅವ್ರು ಇರ್ತಾರೆ ಈ ಒಕ್ಕೂಟಗಳೇ ಅಧ್ಯಕ್ಷರು ಕಾರ್ಯದರ್ಶಿ ಖಜಾನ್ಸಿ ಪದಾಧಿಕಾರಿಗಳು ಐದು ಜನ ಇರ್ತಾರೆ ಮತ್ತು ಕಾರ್ಯಕಾರಿ ಸಮಿತಿ ಕೂಡ ಇರುತ್ತೆ ಅದರಲ್ಲಿ ಮೂರು ಜನಕ್ಕೆ ಮಾತ್ರ ಚೆಕ್ ಪವರ್ ಇರುತ್ತೆ ಮಿಕ್ಕಿದವರು ಕಾರ್ಯಕಾರಿ ಸಮಿತಿಯಲ್ಲಿ ಇರ್ತಾರೆ ನಾವು ಅವರನ್ನು ಎರಡು ವರ್ಷಕ್ಕೂಂತ ಮೂರು ವರ್ಷಕ್ಕೊಂದ್ಸತಿ ನೋಡಿಕೊಂಡು ನಾವು ಅವರನ್ನು ಬದಲಾವಣೆ ಮಾಡ್ತಾ ಇರ್ತೀವಿ ಒಕ್ಕೂಟಕ್ಕೆ ಹೆಚ್ಚಿನ ಅಧಿಕಾರ ಇರುತ್ತೆ ಅದು ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಸಪ್ರೇಟ್ ಆದಂತಹ ಒಂದು ಕಮಿಟಿ ಆಗಿರುತ್ತೆ ಗ್ರಾಮ ಪಂಚಾಯಿತಿ ಕಮಿಟಿಗೂ ಇದಕ್ಕೂ ವ್ಯತ್ಯಾಸ ಇರುತ್ತೆ ನಮ್ಮ ಕಮಿಟಿನೇ ಸಪ್ರೇಟ್ ಆಗಿರುತ್ತೆ ನಾವೇ ನಿರ್ಧಾರಗಳು ತೊಗೋಬೋದು ನಾವೇ ಕಾರ್ಯಕ್ರಮಗಳನ್ನು ಆಯೋಜಿಸಬಹುದು ಅಧ್ಯಕ್ಷರು ಕಾರ್ಯದರ್ಶಿ ಖಜಾನ್ಸಿ ಅವರ ಅಡಿಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ನಮ್ಮ ಸಿಬ್ಬಂದಿ ಅವರಿಗೆ ಬೇಕಂತ ಅರಿವು ಕೊಡ್ತಾರೆ ಮತ್ತು ಮಾಹಿತಿಗಳನ್ನು ತಗೊಂಡು ಬಂದು ನಮ್ಮಲ್ಲಿ ಇಲ್ಲಿ ತಲುಪಿಸ್ತಾರೆ ಅದೇ ರೀತಿ ನಮಗೆ ರಾಜ್ಯ ಮಟ್ಟದಿಂದ ಏನೇನು ಕೆಲಸಗಳು ಕೊಡ್ತಾರೋ ಅದೆಲ್ಲ ನಾವು ಸಕ್ರಿಯವಾಗಿ ಮಾಡಿಕೊಂಡು ಇದ್ದೀವಿ ಸುತ್ತಿನಿಧಿಗಳು ಮೊದಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕೊಡ್ತಾಯಿದ್ರು ಇವಾಗ ಅದು ಕೂಡ ನಮ್ಮ ಅಡಿಯಲ್ಲೇ ಬರುತ್ತೆ ಇನ್ನು ಮುಂದೆ ಪ್ರತಿಯೊಂದು ಮಹಿಳಾ ಸಂಘಗಳಿಗೆ ಏನು ಸಂಬಂಧಿಸಿದೋ ಅದೆಲ್ಲ ನಮ್ಮ ಎನ್ ಆರ್ ಎಲ್ ಮಾಡಿಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮಗೆ ತರಬೇತಿಗಳೆಲ್ಲ ತಿಳಿಸಿದ್ದಾರೆ ಮೊದಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕೆಲವೊಂದು ಸ್ಕೀಮ್ಗಳು ಅಲ್ಲಿ ಕೊಡ್ತಾಯಿದ್ರು ಇವಾಗ ಪ್ರತಿಯೊಂದು ಯೋಜನೆಯು ನಮ್ಮ ಮಹಿಳೆಯರಿಗೆ ಸಂಬಂಧಿಸಿದಂತೆ ನಮಗೆ ಇಲ್ಲಿ ಕೊಡ್ತಾ ಇದ್ದಾರೆ ಮತ್ತು ನಾವು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮೇಯ್ನಾಗಿ ಸಂಘಗಳು ನಾವು ಎಮ್ ಐ ಎಸ್ ಆದ ಆಗಿರುವಂಥ ಸಂಘಗಳಿಗೆ ಮಾತ್ರ ಇಲ್ಲಿ ಸೌಲಭ್ಯ ಒದಗಿಸಿಕೊಡ್ತಾ ಇದ್ದೀವಿ ನಾವೇನೇ ಯೋಜನೆ ಕೊಡಬೇಕು ಅಂದರೆ ನಮ್ಮ ಎಮ್ ಐ ಎಸ್ಸಲ್ಲಿ ಇರಬೇಕು ಇಲ್ಲಾಂದರೆ ನಾವು ಕೊಡೋಕ್ಕೆ ಬರೋಲ್ಲ ಯಾಕಂದರೆ ಎಮ್ ಐ ಎಸ್ ಅಲ್ಲಿ ಕೋಡ್ ಇರುತ್ತೆ ಆ ಕೋಡನ್ನು ನಾವು ಹಾಕಿ ನಾವು ಅವ್ರಿಗೆ ಕೊಡೋದು ಅದೇ ರೀತಿ ಒಕ್ಕೂಟಗಳಲ್ಲಿ ಇಷ್ಟು ಅಂತ ನಮಗೆ ಅವನ ಹಣ ಬಿಡುಗಡೆ ಆಗಿದೆ ಒಂದು ಸಂಘಕ್ಕೆ ಮೊದಲು ಮೊದಲು ಈ ಮೊದಲು ಮೂರು ತಿಂಗಳಿಗೆ ಹಿಂದೆ ಎಸ್ ಸಿ ಅವರಿಗೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತಾಯಿದ್ರು ಜನರಲ್ ಅವ್ರಿಗೆ ಎಪ್ಪತ್ತೈದು ಸಾವಿರ ಸಂಘಕ್ಕೆ ಕೊಡ್ತೀವಿ ನಾವು ಸಂಘದಲ್ಲಿ ಆಯ್ಕೆ ಮಾಡಿಕೊಂಡು ಸಂಘಕ್ಕೆ ಕೊಡ್ತೀವಿ ಆ ಸಂಘದಲ್ಲಿ ಒಬ್ಬರು ಇಲ್ಲಾಂದರೆ ಇಬ್ಬರು ತಗೋಬೇಕು ಎಲ್ಲರೂ ತಗೋಬಾರ್ದು ಅವರು ಒಂದು ಆದಾಯ ಉತ್ಪನ್ನ ಚಟುವಟಿಕೆ ಹಾಕ್ಕೋಬೇಕು ಆ ಆದಾಯ ಉತ್ಪನ್ನ ಚಟುವಟಿಕೆಯಿಂದ ಅವ್ರ ಜೀವನವನ್ನು ರೂಪಿಸ್ಕೊಳ್ಬೇಕು ಈ ಈ ಯೋಜನೆ ಬಂದೇ ಜೀವನವನ್ನು ರೂಪಿಸ್ಕೊಳ್ಳಬೇಕಂತ ಒಂದು ಯೋಜನೆ ಆಗಿದ್ದು ನಾವು ಫೋಕಸ್ ಮೇಯ್ನಾಗಿ ಅವ್ರಿಗೆ ಏನಾದರೂ ಒಂದು ಅಂಗಡಿ ಹಾಕ್ಕೊಳ್ಳೋದು ಇಲ್ಲಾಂದರೆ ಬೇರೆ ಏನಾದರೂ ಆಕ್ಟಿವಿಟೀಸ್ ಮಾಡೋದು ಅಂಥ ಕಾರ್ಯಕ್ರಮಗಳಿಗೆ ನಾವು ಈ ಯೋಜನೆಯಲ್ಲಿ ಹಣ ಬಿಡುಗಡೆ ಮಾಡ್ತೀವಿ ಇವಾಗ ಎಲ್ಲರಿಗೂ ಈ ಇವಾಗ ಒಂದು ಐವ ಒಂದು ಲಕ್ಷ ಐವತ್ತು ಸಾವಿರ ಎಲ್ಲರಿಗೂ ಜನ್ರಲ್ಗೂ ಒಂದೇ ಎಸ್ ಸಿ ಎಸ್ ಟಿ ಅವ್ರಿಗೂ ಒಂದೇ ಒಂದೂವರೆ ಲಕ್ಷ ಕೊಡ್ತೀವಿ ರೀಪೇಮೆಂಟ್ ಇರುತ್ತೆ ಒಂದು ರೂಪಾಯಿ ಬಡ್ಡಿ ಇರುತ್ತೆ ನಮ್ಮಲ್ಲಿ ಆ ಒಂದು ರೂಪಾಯಿ ಬಡ್ಡಿ ಕೂಡ ಒಕ್ಕೂಟದಲ್ಲೇ ಇರುತ್ತೆ ಅದೇನು ನಾವು ಬೇರೆ ಕಡೆ ಇದು ಮಾಡಲ್ಲ ಆ ಒಕ್ಕೂಟದಲ್ಲೇ ರೊಟೇಷನ್ ಆಗ್ತಾ ಇರುತ್ತೆ ಮತ್ತು ಬೇರೆ ಸಂಘಕ್ಕೂ ಕೊಡ್ತಾ ಇರ್ತೀವಿ ರೀಪೇಮೆಂಟು ತಿಂಗಳು ತಿಂಗಳು ರೀಪೇಮೆಂಟ್ ಇರುತ್ತೆ ಆ ರೀಪೇಮೆಂಟೆಲ್ಲ ಎಮ್ ಬಿ ಕೆ ಅವರೆಲ್ಲ ನೋಡ್ಕೊಳ್ತಾರೆ ನಾವೇನೇ ರಾಜ್ಯ ಮಟ್ಟದಿಂದ ಸ್ಕೀಮ್ಸ್ ಬಂದಾಗ ನಾವು ಅವ್ರಿಗೆ ತರಬೇತಿಗಳು ಮಾಡೋದ್ರ ಮೂಲಕ ಫಾಲೋಅಪ್ ಮಾಡೋದು ಆಡಿಟಿಂಗ್ ಮಾಡಿಸೋದು ಅದೆಲ್ಲ ನಮ್ಮ ಕೆಲಸ ಆಗಿರುತ್ತೆ ಈ ರೀತಿಯಾಗಿ ನಮ್ಮ ಯೋಜನೆಯು ಹಂತ ಹಂತವಾಗಿ ಬೆಳೀತಾ ಇದೆ ಇವಾಗ ಕೂಡ ಎನ್ ಆರ್ ಎಲ್ ಎಮ್ ಯೋಜನೆಯಲ್ಲಿ ಡಿ ಸಿ ಸಿ ಬ್ಯಾಂಕ್ ಕಡೆಯಿಂದ ನಾವು ಕೆಲಸ ಮಾಡಬೇಕು ಅಂತ ನಮಗೂ ಹೇಳಿದ್ದಾರೆ ನಮಗೂ ಗೈಡ್ಲೈನ್ಸ್ ಎಲ್ಲ ಬಂದಿದೆ ನಾವು ಕೂಡ ಅದರ ಅಡಿಯಲ್ಲಿ ಕೆಲಸ ಮಾಡಬೇಕು ಅಂತ ಇವತ್ತೊಂದು ದಿವಸ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಕಡೆ ಏನೇ ಸಹಕಾರ ಇದ್ದರೂ ಕೂಡ ನಾವು ಮಾಡಿಕೊಡ್ತೀವಿ ಏನಾದರೂ ನಿಮ್ಮ ಕಡೆಯಿಂದ ಮಾಹಿತಿ ಕೊಟ್ಟರೆ ನಾವು ಅದಕ್ಕೆ ಮಾಡಲು ಕೆಲಸ ಮಾಡಲು ನಾವು ಸಿದ್ಧವಾಗಿದ್ದೀವಿ ಅದೇ ರೀತಿ ನಮ್ಮ ಎಂಬಿಕೆಗಳ ಕಡೆಯಿಂದ ಏನಾದರೂ ತೊಂದರೆ ಇದ್ದರೆ ಅವರು ಇವಾಗ ಇಲ್ಲಿ ಹೇಳ್ಬೋದು ಇಷ್ಟು ಮಾತನ್ನು ಹೇಳಲು ನನಗೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತಿದ್ದೇನೆ